ಸಿದ್ದೇಶ್ವರ ಸುಗರ್ಸ್ ಲಿಮಿಟೆಡ್ ಸಕ್ಕರೆ ಕಾರ್ಖಾನೆ ಯೋಜನೆಯಡಿ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ತೆಲಗಿ ಮತ್ತು ಅಂಗಡಗೇರಿ ಗ್ರಾಮಗಳಲ್ಲಿ ಭೂಸ್ವಾಧೀನ ಪಡಿಸಿಕೊಂಡಿರುವಂತಹ 130 ಎಕರೆ 5 ಕುಂಟೆ ಜಮೀನುಗಳನ್ನು ರೈತರಿಗೆ ಕಳೆದ ಬಿಡುಗಡೆಯಾಗದೇ ಇರೋದ್ರಿಂದ KIADB ಅಧಿಕಾರಿಗಳು ಮತ್ತು ಶುಗರ್ಸ್ ಲಿಮಿಟೆಡ್ ಮಾಲೀಕರಾದಂಥ ಶ್ರೀ ಶಿವಾನಂದ್ ಎಸ್ ಪಾಟೀಲ್ ರವರ ವಿರುದ್ಧ ಎಸ್ಕೆ ಬೆಳ್ಳುಬ್ಬಿ ನೇತೃತ್ವದಲ್ಲಿ ನೊಂದ ರೈತರೊಂದಿಗೆ ನಿನ್ನೆಯಿಂದ ಬೆಂಗಳೂರಿನ ಆನಂದ್ ರಾವ್ ವೃತ್ತದ ಬಳಿ ಇರುವಂತಹ ಗಾಂಧಿ ಪ್ರತಿಮೆ ಎದುರು ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಸರ್ಕಾರ ಮನವಿಗೆ ಸ್ಪಂದಿಸದೆ ಇರೋದ್ರಿಂದ ಬೇಡಿಕೆ ಈಡೇರಿಕೆವರೆಗೆ ಸತ್ಯಾಗ್ರಹವನ್ನು ನಿರಂತರವಾಗಿ ಪ್ರತಿದಿನ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಹೈಗ್ರೌಂಡ್ ಪೊಲೀಸ್ ಠಾಣೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಎಸ್ಕೆ ಬೆಳ್ಳುಬ್ಬಿ ಹೇಳಿದ್ದಾರೆ. ಪಾಟೀಲರಿಗೆ ರೈತರಿಗೆ ವಂಚನೆ ಮಾಡಿರುವ ಆರೋಗ್ಯ ಮಂತ್ರಿ ಶಿವಾನಂದ ಪಾಟೀಲರಿಗೆ 130 ಎಕರೆ ಭೂಮಿಯನ್ನು ಕಬಳಿಸಿ ದುಡ್ಡಪುರದ ಇರತಕ್ಕಂತಹ ಶಿವಾನಂದ ಪಾಟೀಲರಿಗೆ ಆರೋಗ್ಯ ಮಂತ್ರಿ ಶಿವಾನಂದ ಪಾಟೀಲ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ವಿಜಯಪುರ ಜಿಲ್ಲೆಯ ರೈತರ ಹೋರಾಟಕ್ಕೆ ರೈತರಿಗೆ ವಂಚನೆ ಮಾಡಿರುವ ಕರ್ನಾಟಕ ಸರ್ಕಾರದ ಆರೋಗ್ಯ ಮಂತ್ರಿ ಶಿವಾನಂದ ಪಾಟೀಲ್ ಅವರಿಗೆ ನಾನು ಎಸ್ಕೆ ಬೆಳ್ಳುಬ್ಬಿ ಮಾಜಿ ಮಂತ್ರಿ. ನನ್ನ ಕ್ಷೇತ್ರ ಬಸವನ ಬಾಗೇವಾಡಿ ವಿಜಯಪುರ ಜಿಲ್ಲೆ. ಅದೇ ಕ್ಷೇತ್ರದಲ್ಲಿ ಇವತ್ತು ಶಾಸಕರಾಗಿ ಸಚಿವರಾಗಿರ್ತಕ್ಕಂಥ ಆರೋಗ್ಯ ಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ರವರು 10 ವರ್ಷಗಳ ಹಿಂದೆ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಅಂಗಡಗೇರಿ ಮತ್ತು ತೆಲಗಿ ಗ್ರಾಮಗಳ ಸುಮಾರು 15 ರೈತರ 130 ಎಕರೆ ಜಮೀನನ್ನು ಸಿದ್ದೇಶ್ವರ ಸುಗರ್ಸ್ ಅಂತಕ್ಕಂಥ ನಕಲಿ ಸಕ್ಕರೆ ಕಾರ್ಖಾನೆ, ಆ ಕಾರ್ಖಾನೆಗೆ ಲೈಸೆನ್ಸ್ ಕೂಡ ಸಿಕ್ಕಿಲ್ಲ ಅವರಿಗೆ, ಬೋಗಸ್ ಐತವ್ರು. ಆ ಕಾರ್ಖಾನೆ ಹೆಸರಿನಿಂದ ಕರ್ನಾಟಕ ಸರ್ಕಾರದ ಏನು KIADBಯಿಂದ 130 ಎಕರೆ ಜಮೀನನ್ನು ಭೂಸ್ವಾಧೀನ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡ ಮೇಲೆ ಇವತ್ತು ಅವಾರ್ಡ್ ಕೂಡ ಪಾಸ್ ಆಗಿದೆ. ಅವರು ಸುಮಾರು 21 ಕೋಟಿ ರೂಪಾಯಿ ಆ ರೈತರಿಗೆ ಕೊಡಬೇಕು. ಅವರು ಕೇವಲ 40 ಲಕ್ಷ ರೂಪಾಯಿ ಮಾತ್ರ KIADB ಕೊಟ್ಟಿದ್ದಾರೆ. ಅವರು KIADBಯಿಂದ ಸುಮಾರು 8 ನೋಟಿಸ್ ಬಿಟ್ಟಿದ್ದಾರೆ ಅವರಿಗೆ, 9 ತಿಂಗಳಿಂದ ಆರೋಗ್ಯ ಮಂತ್ರಿಗಳಿಗೆ 8 ನೋಟಿಸ್ ಹೋದರೂ ಕೂಡ ಉತ್ತರನೂ ಕೊಟ್ಟಿಲ್ಲ, ಭೂಮಿ ಬೇಡ ಅಂತೂ ಕೊಟ್ಟಿಲ್ಲ, ಬೇಕಂತೂ ಕೊಟ್ಟಿಲ್ಲ, ದುಡ್ಡು ಅವ್ರು ಕಟ್ಟಿಲ್ಲ. ಈಗ 2 ವರ್ಷಗಳ ಹಿಂದೆ ರೈತರ ಪರಿಣಿ ಪತ್ರಿಕೆ ಒಳಗೆ ಆ ಮಾರ್ಕಿ ಕಾಲಮ್ದಲ್ಲಿ ಇವತ್ತು KIADB ಅಂತ ದಾಖಲಾಗೈತಿ. ಇವತ್ತು ಹೀಗಾಗಿ ಆ ರೈತರಿಗೆ ಜಮೀನು ಮಾರ್ಲಿಕ್ಕೆ ಬರೋದಿಲ್ಲ, ಜಮೀನಿನ ಮೇಲೆ ಸಾಲ ತೊಗೊಳಕ್ಕೆ ಬರೋಂಗಿಲ್ಲ, ಸಾಲ ಸೂಟ್ ಆಗೋದಿಲ್ಲ ಅವರಿಗೆ, ತೊಗರಿ ಮಾರ್ಲಿಕ್ಕೆ ಉತ್ತರಿಸುವುದಿಲ್ಲ ಅವರಿಗೆ. ಇವತ್ತು ಅವ್ರು ಪೂರ್ತಿ ನಿರಾಶರಾಗಿಬಿಟ್ಟ ರೈತರೆಲ್ಲ ಕೂಡ. ಅವ್ರು ಆ ರೈತರು ಏನಾದರೂ ಮಾಡಕ್ಕೆ ಹೋದ ಹಿಂದೊಂದು 2 ವರ್ಷದ ಧರಣಿ ಮಾಡಿದಾರೆ ಅವರು ಅಲ್ಲಿ ನಾಡು ಕಚೇರಿ ಮುಂದೆ, ಅವಾಗ ಕೂಡ ಬೆದರಿಕೆಯಾಗಿ ಎಬ್ಬಿಸಿದಾರೆ ಅವರು. ಈಗ ಅನಿವಾರ್ಯವಾಗಿ ನಾನು ನಿನ್ನೆಯಿಂದ ಏನು 21 ಕೋಟಿ ರೂಪಾಯಿ ಹಣ ಇತ್ತು ಆರೋಗ್ಯ ಮಂತ್ರಿಯವರೇನ ಆ ಸಿದ್ದೇಶ್ವರ ಸುಗರ್ಸ್ ಅಂತಕ್ಕಂಥ ಹೆಸರಿನ ಮೇಲೆ ಭೂಸ್ವಾಧೀನ ಮಾಡಿದಾರೆ, ಆ 21 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಬೇಕು, ಅಲ್ಲಿವರೆಗೆ ನಾವು ಧರಣಿ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಈಗಾಗಲೇ ನಾನು 1 ತಿಂಗಳಿಂದ ಮನೆ ಕೊಡ್ತಾ ಇದ್ದೆ ಅವ್ರಿಗೆ, 1 ತಿಂಗಳಿಂದ ಧರಣಿ ಮಾಡಬೇಕಂತ ಕೊಟ್ಟಿದ್ದೆ ನಾನು. KIADB ಅಧಿಕಾರಿಗಳು ಇಲ್ಲ ನೀವು 1 ತಿಂಗಳು ತಾಳ್ರಿ, ಸಚಿವರು ಮಾಜಿ ಸಚಿವರು ನಾವು ಕೊಡಿಸ್ತೀವಿ ಅಂತಕ್ಕಂಥ ಮಾತು ಹೇಳಿದರು. ಅನಿವಾರ್ಯವಾಗಿ ನಾವು ಮುಖ್ಯಮಂತ್ರಿಗೆ ಮನವಿ ಕೊಟ್ಟಿದ್ದೀವಿ, KGCR ಕೈಗಾರಿಕಾ ಸಚಿವರು ಕೊಟ್ಟಿದ್ದೀವಿ, KIADBಗೆ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಹೀಗಾಗಿ ಇವತ್ತು ಅನಿವಾರ್ಯವಾಗಿ